ಅಮ್ಮ ಏನೋ ಮಾತಾಡಬೇಕು ಅಂತ ಕರೆದು ಈಗ ಸುಮ್ಮನೆ ನಿಂತ್ಕೊಂಡ್ರೆ ಹೇಗೆ? ಏನಾದ್ರೂ ಮಾತಾಡಿ. ನಿನ್ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ಏನಮ್ಮ ಅದು? ಶಾರದಾ ನಿನ್ಗೇನಾಗ್ಬೇಕು? ಹೇಳು ಶಾಂತನು, ಏನಾಗ್ಬೇಕು? ಅವ್ರ ಮನೇಲೆ ಜಾಸ್ತಿ ಇರ್ತೀಯಂತೆ, ನಿನ್ಗೂ ಅವಳಿಗೂ ಏನ್ ಸಂಬಂಧ? ಈ ಊರಿಗೆ ಬಂದ್ಮೇಲೆ ತಾನೆ ಅವಳು ನಿನಗೆ ಪರಿಚಯ ಆಗಿದ್ದು. ಅವಳ ಹತ್ರ ನಿನ್ಗೇನ್ ಕೆಲ್ಸ? ಇವ್ರಿಗಿದೆಲ್ಲ ಇಷ್ಟ ಆಗಲ್ಲ ಅಂತ ನಿನ್ ಗೊತ್ತು ತಾನೆ? ಗೊತ್ತಿದೆ ಅಮ್ಮ. ಮತ್ ಯಾಕೆ ಅಲ್ಲಿಗೆ ಹೋಗ್ತೀಯ ನೀನು? ನಿಮ್ಗೆ ನಿಜ ಗೊತ್ತಾಗ್ಬೇಕಾ? ಹೌದು. ಹಾಗಾದ್ರೆ ಕೇಳಿ, ಅವ್ರಿಗೂ ಈ ಮನೆಗೂ ಆಗಲ್ಲ ಅನ್ನೋದು ನನಗೆ ಗೊತ್ತಿದೆ. ಆದ್ರೆ ಶಾರದಾ ಅವರು ಸುಮ್ಮನೆ ಕೂರೋರಲ್ಲ. ಈ ಮನೆಯವರಿದ್ದ ಕೆಂಡ ಕಾರ್ತ ಏನಾದರೂ ಮಸ್ಲತ್ ಮಾಡ್ತಾನೆ ಇರ್ತಾರೆ. ಆದ್ರೆ ಅದು ನಮಗೆ ಗೊತ್ತಾಗಬೇಕು ಅಲ್ವಾ ಅಮ್ಮ? ನಾನು ಸುಮ್ಮನೆ ಅವ್ರ ಸ್ನೇಹ ಮಾಡಿಲ್ಲ. ಈ ಮನೆ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೆ ಅವ್ರ ಸ್ನೇಹ ಮಾಡಿತ್ತು. ನಾನು ಮೊದಲನೇ ಸಲ ಆಶ್ರಮದಲ್ಲಿ ನೋಡಿದಾಗಲೇ ಗೊತ್ತಾಯ್ತು ಇವರಿಂದ ಖಂಡಿತ ಈ ಮನೆಗೆ ಕೆಟ್ಟದಾಗುತ್ತೆ ಅಂತ. ಅದಕ್ಕೆ ನಿಧಾನವಾಗಿ ಅವ್ರ ಸ್ನೇಹ ಬೆಳೆಸಿ ಅವ್ರಿಗೆ ಹತ್ರ ಆದೆ. ಶಾಂತನು, ನೀನ್ ಹೇಳ್ತಿರೋದು ನಿಜ ತಾನೆ? ಅಮ್ಮ, ಇನ್ನೂ ನನ್ನ ಮಾತಲ್ಲಿ ನಂಬಿಕೆ ಬರ್ತಲ್ವ ನಿಮ್ಗೆ? ಅಲ್ಲ, ಅವ್ರು ಯಾರು ನನ್ಗೆ? ಅಲ್ಲ, ನನ್ಗೆ ಅವರಿಂದ ಏನ್ ಸಿಗುತ್ತೆ? ಈ ಮನೆ ಸೇವೆ ಮಾಡೋದು ನನ್ನ ಭಾಗ್ಯ. ಆದ್ರೆ ಅದು ದೇಸಾಯಿಗಳಿಗೆ ಅರ್ಥ ಆಗ್ಬೇಕಷ್ಟೆ. ಹೌದು, ಶಾಂತನವ್ರ ಬಗ್ಗೆ ನನಗೂ ಗೊತ್ತಿರಲಿಲ್ಲ. ಆಮೇಲೆ ಅವ್ರು ಎಷ್ಟು ಒಳ್ಳೆಯವ್ರು ಅಂತ ಗೊತ್ತಾಯ್ತು. ಈಗಷ್ಟೇ ರಾಧಿಕಾ ಕೂಡ ಹೇಳ್ತಾ ಇದ್ಲು ಶಾಂತನವ್ರನ್ನ ತಪ್ಪು ತಿಳ್ಕೊಂಡಿದ್ದೆ, ಶಾಂತನವರು ತುಂಬ ಒಳ್ಳೆಯವರು ಅಂತ. ನೋಡಿದ್ಯ ಶಾಂತನು, ನಾನು ಹೇಳಿರ್ಲಿಲ್ವ ನಿನ್ಗೆ ಒಂದಲ್ಲ ಒಂದಿನ ರಾಧಿಕನ್ಗೆ ನೀನೇನನ್ನೋದು ಅರ್ಥ ಆಗುತ್ತೆ ಅಂತ? ಈಗ ನೋಡು, ಈಗ್ಲಾದ್ರೂ ರಾಧಿಕಾ ಮನ್ಸು ಎಂಥದ್ದು ಅಂತ ನಿನ್ಗೆ ಗೊತ್ತಾಯ್ತಾ? ಮಾತಾಡ್ತಿರು, ಕಾಫಿ ತರ್ತಿ. ಅನುಮಾನ ಪಡಬೇಡಿ, ರಾಧಿಕಾ ಹೇಳಿದ್ಲು ಅಂತ ನಾನು ಸುಳ್ಳು ಹೇಳಿದೆ. ರಾಧಿಕಾ ಹೀಗೆ ಹೇಳಿದ್ಲು ಅಂತ ನಾನು ಹೇಳಲಿಲ್ಲ ಅಂದರೆ ದೊಡ್ಡಮ್ಮನಿಗೆ ನಿಮ್ಮ ಮೇಲಿರೋ ಅನುಮಾನ ಕ್ಲಿಯರ್ ಆಗಲ್ಲ. ನನಗೆ ಯಾವ ಬೆಲೆ ತೆತ್ತಾದರೂ ಸರಿ ವಿಷುಗೂ ಏನೂ ಆಗದೇ ಇರೋ ಹಾಗೆ ನೋಡ್ಕೋಬೇಕು ಅನ್ನೋದಿದೆ. ಅದಕ್ಕೆ ಇಷ್ಟೆಲ್ಲ ಮಾಡ್ತಾ ಇರೋದು. ನಿಮ್ಮ ದಾರಿಯಲ್ಲಿ ಬಂದು ನಿಮ್ಗೆ ಹೊಡಿತೀನಿ ಶಾಂತನವರೇ, ನೀವೊಬ್ಬರೇ ಬುದ್ಧಿವಂತರು ಅನ್ಕೊಂಡ್ರ? ಆದರೆ ನಿಮ್ಮ ಬುದ್ಧಿವಂತಿಕೆ ಜಾಸ್ತಿ ದಿನ ನಡೆಯಲ್ಲ. ಸದ್ಯದಲ್ಲೇ ಅತಿಯಾದ ಬುದ್ಧಿವಂತ